ಹೌದು, ಈಗಾಗಲೇ ಅದನ್ನೆಲ್ಲ ಪ್ರಪೋಸಲನ್ನು ಈಗ ಎಲ್ಲ ಬಂದಿದೆ, ಕಳಿಸಿದ್ದೇವೆ. ಅದು ಕೂಡ ಆ ಪ್ರಕ್ರಿಯೆ ಮುಗಿತಾ ಇದೆ. ಆದಷ್ಟು ಬೇಗನೆ ಅದಕ್ಕೆ ಒಂದು ಭಾಳ ವರ್ಷದ ಒಂದು ಬೇಡಿಕೆಗೆ ಅಂತಿಮ ಒಂದು ಪರಿಹಾರ ಸಿಗೋದಕ್ಕೆ ಎಲ್ಲ ಸಾಧ್ಯತೆಗಳಿದೆ. ನಾನು ಈ ಜಾತಿ ಆಧಾರಿತ ಹೇಳಿಕೆಗಳಿಗೆ ಉತ್ತರ ಕೊಡೋದಿಲ್ಲ. ಕರ್ನಾಟಕ 75 ವರ್ಷ ಆಯಿತು ಈ ಒಂದು ನಾಡು ಸ್ಥಾಪನೆಯಾಗಿ. ಇಂಥವೆಲ್ಲ ಭಾಳಷ್ಟು ಹಿಂದೆಲ್ಲ ನೋಡಾಗಿದೆ. ಜನ ಜಾತಿ ಮೇಲೆ, ವೈಯಕ್ತಿಕ ಮೇಲೆ ಇವೆಲ್ಲದಕ್ಕೂ ಯಾವುದಕ್ಕೂ ಕೂಡ ಕಿಮ್ಮತ್ತು ಕೊಡೋದಿಲ್ಲ, ಬೆಂಬಲ ಕೂಡ ದೂರ ಕಿಮ್ಮತ್ತು ಕೊಡೋದಿಲ್ಲ. ಆದ್ದರಿಂದ ಈ ಥರ ನಮ್ಮಷ್ಟಕ್ಕೆ ನಾವೇ ತಳಮಟ್ಟಕ್ಕೆ ಹೋಗಿ ಮಾತನಾಡುವಂಥದ್ದು ಯಾವುದು ಜನರಿಗೆ ಹಿಡಿಸೋದಿಲ್ವೋ ಅದನ್ನು ಮಾತನಾಡಬಾರ್ದು. ಒಂದು, ಎರಡನೇದಾಗಿ ಇಂಥ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜನ ನಮ್ಮ ಪರ್ಫಾರ್ಮೆನ್ಸ್ ಅನ್ನ, ನಮ್ಮ ಕೆಲಸವನ್ನ ಅದನ್ನು ನೋಡಿ ಅವ್ರು ತೀರ್ಮಾನವನ್ನು ಮಾಡ್ತಾರೆ. ಮತ್ತು ಅವ್ರ ಬದುಕಿಗೆ ಏನು ಸಹಾಯ ಮಾಡಿದ್ದಾರೆ, ಯಾವ ಸರ್ಕಾರ ಸಹಾಯ ಮಾಡಿದೆ, ಯಾವ್ದು ಅನುಕೂಲ ಆಗ್ತದೆ ಅದರ ಮೇಲೆ ಮಾಡ್ತಾರೆ. ಈ ಮತದಾರರು ಭಾಳಷ್ಟು ಮೆಚ್ಯೂರ್ಡ್ ಆಗಿದ್ದಾರೆ, ಭಾಳಷ್ಟು ಬುದ್ಧಿವಂತರಾಗಿದ್ದಾರೆ, ಪ್ರಬುದ್ಧರಾಗಿದ್ದಾರೆ. ಪ್ರಬುದ್ಧ ಮತದಾರರ ಮುಂದೆ ಈ ಥರದ ಸಣ್ಣ ಪುಟ್ಟ ಜಾತಿ ಗೀತಿಯ ಮಾತುಗಳು ಯಾವುದೂ ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನೋದನ್ನು ನಾನು ಎಲ್ಲರಿಗೂ ಹೇಳಕ್ಕೆ ಇಚ್ಛಪಡ್ತೀನಿ. ಇರಲಿ, ಒಳ್ಳೇದಲ್ಲ, ಅವ್ರ ಹೇಳಿಕೆಗೆ ಬದ್ಧರಿದ್ದರೆ ಒಳ್ಳೇದು. ಯಾ BJP ಮತದಾರರಲ್ಲಿ ಗೊಂದಲ ಇಲ್ಲ, BJPಯಲ್ಲಿ ಏನು ಗೊಂದಲ ಇರ್ತದೆ? ಧನ್ಯವಾದ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.